ಕುಮಟಾ ತಾಲೂಕಿನ ಅಳವೆಕೋಡಿ ನಿವಾಸಿಯಾದ ಪ್ರವೀಣ್ ಕುಮಾರ್ ಆರ್ಶೆಟ್ಟಿ ಅವರು ಶ್ರೀಲಂಕಾದ ಕೊಲಂಬಿಯಾದಲ್ಲಿ ಇದೇ ಏಪ್ರಿಲ್ 13ರಿಂದ ನಡೆಯಲಿರುವ ಅಂತಾರಾಷ್ಟ್ರೀಯ ಅಂಗವಿಕಲರ ಕಬಡ್ಡಿ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ತಮ್ಮಲ್ಲಿರುವ ಅಂಗವಿಕಲತೆಯನ್ನು ಮೆಟ್ಟಿ ನಿಂತು ಚಿಕ್ಕ ವಯಸ್ಸಿನಲ್ಲಿಯೇ ಆಸಕ್ತಿ ವಹಿಸಿ ಅನೇಕ ಅಂಗವಿಕಲರಿಗೆ ಇವರು ಮಾದರಿಯಾಗಿ ನಿಂತಿದ್ದು ನಮ್ಮ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇವರು ಆರ್ಥಿಕವಾಗಿ ಬಹಳ ಹಿಂದುಳಿದಿದ್ದು ಶ್ರೀಲಂಕಾದಲ್ಲಿ ನಡೆಯುವ ಟೂರ್ನಿಯಲ್ಲಿ ಭಾಗವಹಿಸಲು ಆರ್ಥಿಕ ನೆರವು ಕೋರಿದ್ದಾರೆ. ಕಳೆದ 10 ವರ್ಷಗಳಿಂದ ಅಂಗವಿಕಲರ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಜಿಲ್ಲಾ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಸಹ ಕ್ರೀಡೆಯಲ್ಲಿ ಪಾಲ್ಗೊಂಡು ಕಳೆದ ಡಿಸೆಂಬರ್ 3, 4, 5 ದಿವಸ ಬ್ಯಾಂಕಾಕಿನ ಪಟೇರಾಡುವಂಥ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಶಾರ್ಟ್ ಪುಟ್ ಹಾಗೂ ಡಿಸ್ಟ್ರೋದಲ್ಲಿ ನಾನು ಪಾಲ್ಗೊಂಡು ಕಬಡ್ಡಿಯಲ್ಲಿ ಪ್ರಥಮ, ಡಿಸ್ಟ್ರೋದಲ್ಲಿ ಎರಡನೇ ಸ್ಥಾನ ಹಾಗೂ ಶಾರ್ಟ್ ಪುಟ್ಟಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲೆಗೆ ಒಂದು ಕೀರ್ತಿಯನ್ನು, ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದಿರುತ್ತೇನೆ. ಅದೇ ರೀತಿಯಾಗಿ ಈಗ ಶ್ರೀಲಂಕಾದ ಕೊಲಂಬೋದಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿ ಟೂರ್ನಮೆಂಟ್, ಅಂಗವಿಕಲರ ಕಬಡ್ಡಿ ಟೂರ್ನಮೆಂಟ್ ನಡೆಯಲಿದ್ದು 14, 15, 16, 17, 18ರವರೆಗೆ ನಾನು ಆ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಈ ಒಂದು ಕ್ರೀಡೆಗೆ ನಮ್ಮ ಜಿಲ್ಲೆಯ ಹಾಗೂ ನಮ್ಮ ದೇಶದ ಎಲ್ಲ ನಾಗರಿಕರು ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕು. ಆರ್ಥಿಕವಾಗಿ ನಮ್ಮ ಕುಟುಂಬದಲ್ಲಿ ನಾವು ಒಂದೇ ಮನೆಯಲ್ಲಿ ನಾವು 3 ಜನ ಅಂಗವಿಕಲರಿದ್ದು ಕ್ರೀಡೆಗೆ ಹೆಚ್ಚಿನ ಆಸಕ್ತಿಯನ್ನು ಕಳೆದ 10 ವರ್ಷಗಳಿಂದ ನಾನು ಸ್ಪರ್ಧೆಯಲ್ಲಿ ಕೈಗೊಳ್ತಾ ಇದ್ದೇನೆ. ಹಾಗೆ ಜಿಲ್ಲೆಯ ವಿವಿಧ ಕ್ರೀಡಾಪಟುಗಳನ್ನು ಸಹ ರಾಜ್ಯ ಮಟ್ಟದವರೆಗೂ ಸಹ ಕ್ರೀಡಾಕೂಟಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ.